इन सर्व धर्म भावैक्यत संगम अक्कीपेटे रस्तिय तवकल मस्तान दर्गा कूड़ा विद्युत दीप कंगोलिसुत्ता इदे विचार संबंध पट्टंते मत्तष्टु अपडेट्स कोड्ता होग्तारे नम्म प्रतिनिधि मारुति एसेनु मारुति इदीग नीविरुवंतह एनु प्रदेशदल्लि याव रीतियागि सिद्धतेयन्न माड्कोळ्ळलागता इदे इन्नोंदु कडे अन्न संतर्पणे कूड आग्ता इरुवंतद्दु याव रीतियागि जरुगुत्ता इदे अंत ಖಂಡಿತ ರಮ್ಯಾ ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಾನೀಗ ಧರ್ಮರಾಯನ ದೇವಾಲಯ ಏನಿದೆ ದೇವಾಲಯದ ರಸ್ತೆಯ ಹೊರ ಭಾಗದಲ್ಲಿ ಅಂದ್ರೆ ಕೇರ್ ಮಾರ್ಕೆಟ್ಟೆಯಿಂದ ಹೊರ ಬರುವ ರಸ್ತೆ ಇದೆ ಆ ರಸ್ತೆಯಲ್ಲಿ ಇದ್ದೀನಿ ಈ ರಸ್ತೆಯಲ್ಲಿ ಬರುವಂತ ಅಂದ್ರೆ ಭಕ್ತರಿಗೆ ಬರುವಂತ ಭಕ್ತರಿಗೆ ಇಲ್ಲಿ ಅನ್ನ ಸಂತರ್ಪಣೆ ಮಾಡೋದಕ್ಕೋಸ್ಕರನೇ ಒಂದು ತಂಡ ಸ್ವಯಂ ಪ್ರೇರಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಸರಿಸುಮಾರು 15 ರಿಂದ 20 ಸಾವಿರ ಜನ ಭಕ್ತರಿಗೆ ಅನ್ನ ಸಂತರ್ಪಣೆ ಬೆಳಗಿನ ಜಾವದವರೆಗೂ ಅಂದ್ರೆ ಕರಗದ ಉತ್ಸವ ಯಾವಾಗ ಶುರು ಆಗುತ್ತೆ ಯಾವಾಗ ಮುಗಿಯುತ್ತೆ ಅಂತ ನಿಖರವಾಗಿ ಹೇಳಲಿಕ್ಕೆ ಆಗದೆ ಇರೋ ಕಾರಣಕ್ಕೆ ಬರುವಂತ ಭಕ್ತರಿಗೆ ಅನ್ನ ಸಂತರ್ಪಣೆ ನಿರಂತರವಾಗಿ ಮಾಡುತ್ತಿರುವಂತದ್ದು ಇವತ್ತು ಸಂಜೆ 7:30 ಕ್ಕೆ ಶುರುವಾದಂತ ಅನ್ನ ಸಂತರ್ಪಣೆ ಬೆಳಗಿನ ಜಾವವರೆಗೂ ನಡೆಯುತ್ತೆ ನೋಡ್ತಿದ್ದಾರೆ ಯಾವ ರೀತಿ ಭಕ್ತರು ಸಾಲುಗಟ್ಟಿ ಇಲ್ಲಿ ಬರ್ತಿದ್ದಾರೆ ಅಂತ ಇಲ್ಲಿ ಅನ್ನ ಸಂತರ್ಪಣೆ ಮಾಡುತ್ತಿರೋರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಂ ಎಷ್ಟು ವರ್ಷದಿಂದ ಈ ರೀತಿಯ ಸೇವೆ ನಡೆಸುತ್ತಿದ್ದೀರಾ ಸುಮಾರು 7-8 ವರ್ಷದಿಂದ ಈ ಸೇವೆ ಅನ್ನದಾನ ಪ್ರಸಾದ ಭಕ್ತಾದಿಗಳಿಗೆ ವಿತರಿಸೋದು ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ ಎಷ್ಟು ಜನರಿಗೆ ಅನ್ನ ಸಂತರ್ಪಣೆ ಎಷ್ಟು ಜನಕ್ಕೆ ಮಾಡಿದಿರಾ ಈಗ ಸುಮಾರು ಈಗ ನಾವು 10-15,000 ಭಕ್ತಾದಿಗಳಿಗೆ ಆಗೋಷ್ಟು ಪ್ರಸಾದನ ನಾವು ಮಾಡಿ ರೆಡಿ ಇಟ್ಕೊಂಡಿದ್ದೀವಿ ಸುಮಾರು 7:30 ಇಂದ ನಾವು ಶುರು ಮಾಡಿದೀವಿ ಆಗ ನಾವು ಶುರು ಮಾಡಿದಾಗ ಹೇಗಿತ್ತು ಈಗ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಸರ್ ಒಂದು ಧಾರ್ಮಿಕ ಭಾವನಾತ್ಮಕ ಒಂದು ಕಾರ್ಯಕ್ರಮ ಇದೆ ಯಾಕಂದ್ರೆ ಒಂದ ಕಡೆ ಕರಗ ದರ್ಗಾಗೆ ಹೋಗುತ್ತೆ ಎಲ್ಲಾ ಧರ್ಮದವರು ಈ ಕರಗ ನೋಡಕ್ಕೆ ಬರ್ತಾರೆ ನೀವು ಅನ್ನ ಸಂತರ್ಪಣೆ ಸ್ವಪ್ರೇರಣೆ ಮಾಡುತ್ತಿರುವಂತದ್ದು ಎಷ್ಟು ಖುಷಿ ಅನ್ಸುತ್ತೆ ಬೆಂಗಳೂರು ಕರಗನ ಈ ರೀತಿ ನೋಡೋದಕ್ಕೆ ಇದು ಕರ್ಗ ಅನ್ನುವಂತದ್ದು ನಮಗೆ ನಾಡ ಹಬ್ಬ ಇದ್ದಾಗೆ ತಾಯಿ ಅನುಗ್ರಹ ಇತ್ತಂತಂದ್ರೆ ಎಲ್ಲಾ ಭಕ್ತಾದಿಗಳಿಗೆ ನಾವು ಯಾವುದೇ ಭೇದ ಭಾವ ಇಲ್ಲದೆ ಇಲ್ಲಿ ನಾವು ಅನ್ನದಾನ ಮಾಡ್ತೀವಿ ಎಲ್ಲಾ ಜನತೆಗೂ ಒಳ್ಳೆದಾಗಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮನ ನಡೆಸ್ತಾ ಇರೋದು ಸೋ ಎಲ್ಲರಿಗೂ ಒಳ್ಳೆದಾಗಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಇದು ಅನ್ನ ಸಂತರ್ಪಣೆ ಮಾಡುತ್ತಿರುವವರ ಮತ್ತು ನಿಮಗೆ ಹೊರಭಾಗದ ದೃಶ್ಯಗಳನ್ನು ತೋರಿಸ್ತಾ ಇಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ದಂಡು ಬರ್ತಿರುವಂತದ್ದು ಅವರನ್ನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ರಮ್ಯಾ ಯಾಕಂದ್ರೆ ಬೆಂಗಳೂರಿನ ನಾನಾ ಭಾಗದಿಂದ ಬೆಂಗಳೂರಲ್ಲ ರಾಜ್ಯದ ನಾನಾ ಮೂಲೆಗಳಿಂದನೂ ಸಹ ಇಲ್ಲಿಗೆ ಭಕ್ತರು ಬಂದು ಕರಗವನ್ನ ದರ್ಶನ ಮಾಡ್ಕೋಬೇಕು ದ್ರೌಪದಿಯ ರೂಪದಲ್ಲಿ ಇರುವಂತ ಕರಗವನ್ನ ದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕೆ ಬರ್ತಾ ಇರುವಂತದ್ದು ಅವರನ್ನು ಸಹ ಮಾತಾಡಿಸುವಂತ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ನಿಮಗೆ ಇಲ್ಲಿ ಯಾವ ರೀತಿ ಜನ ಸಾಗರ ಇದೆ ಅಂದ್ರೆ ಕಾಲು ಇಡೋದಕ್ಕೂ ಸಹ ಆಗ್ತಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಿದ್ದಾರೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಗದ ಗುಂಟೆಗೆ ಹೋಗಿರುವಂತ ಕರಗದ ಪೂಜಾರಿ ಜ್ಞಾನೇಂದ್ರನ ಇದ್ದಾರೆ ದೇವಾಲಯವನ್ನ ಪ್ರವೇಶ ಮಾಡುವ ಸಾಧ್ಯತೆ ಇರುವಂತದ್ದು ಆನಂತರ ದೇವಾಲಯಕ್ಕೆ ಬಂದ ಮೇಲೆ ದೇವಾಲಯದ ಮುಂಭಾಗದಲ್ಲಿ ನಿಂತಿರುವ ರಥ ಏನಿತ್ತು ರಥದ ಮೆರವಣಿಗೆ ಆಗುತ್ತೆ ಆ ಬಳಿಕ ಕರಗವನ್ನ ದ್ರೌಪದಿಯ ರೂಪದ ಕರಗವನ್ನ ಹೂವಿನ ಅಲಂಕಾರದಲ್ಲಿ ಮಲ್ಲಿಗೆ ಹೂವಿನಲ್ಲಿ ಅಲಂಕಾರ ಆಗಿರುತ್ತೆ ಅದನ್ನ ತಲೆ ಮೇಲೆ ಹೊತ್ತುಕೊಂಡು ಭಕ್ತರಿಗೆ ದರ್ಶನ ಕೊಡೋದಕ್ಕೆ ಕರಗ ಪೂಜಾರಿ ಜ್ಞಾನೇಂದ್ರ ಅವರು ಹೊರ ಬರ್ತಾರೆ ಬೆಳಗಿನ ಜಾಗವರೆಗೂ ಕರಗದ ಸಂಚಾರ ನಡೆಯುತ್ತೆ ನಗರಪೇಟೆ ಆಗಿರಬಹುದು ತಿಗಡಪೇಟೆ ಆಗಿರಬಹುದು ಅಣ್ಣಮ್ಮ ದೇವಾಲಯ ಆಗಿರಬಹುದು ಮಸ್ತಾನ್ಶ ದರ್ಗಾ ಆಗಿರಬಹುದು ಮತ್ತೆ ಇಲ್ಲಿ ಸುತ್ತಮುತ್ತ ಇರುವಂತ ಪ್ರಮುಖ ದೇವಸ್ಥಾನಗಳಿಗೆ ಕರಗದ ದರ್ಶನಗಳಾಗುತ್ತೆ ಮತ್ತೆ ತಿಗಡಪೇಟೆಯಲ್ಲಿ ಸರಿಸುಮಾರು 2 ಗಂಟೆಗಳ ಕಾಲ ಕರಗವನ್ನ ಕರಗದ ಪ್ರದರ್ಶನ ನಡೆಯುತ್ತೆ ಇದು ಕರಗದ ಸಿದ್ಧತೆಗಳು ಮತ್ತೆ ಇಲ್ಲಿ ನಡೆಯುತ್ತಿರುವಂತ ಭಕ್ತರು ಯಾವ ರೀತಿ ಸಿದ್ಧತೆಗೊಳ್ಳುತ್ತಿದ್ದಾರೆ ಕರಗವನ್ನ ದರ್ಶನ ಮಾಡ್ಕೊಳ್ಳೋದಕ್ಕೋಸ್ಕರ ಕಾತರದಿಂದ ಕಾಯ್ತಿರುವಂತದ್ದು ರಮ್ಯಾ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಸಾಕಷ್ಟು ಜನರು ಅಲ್ಲಿ ನೆರೆದಿದ್ದಾರೆ ಇನ್ನು ಇನ್ನೊಂದು ಕಡೆ ಪೊಲೀಸ್ನವರಿಗೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಒಂದು ಕಡೆ ಹರಸಾಹಸನೇ ಅಂತಾನೆ ಹೇಳಬಹುದು ಈ ಸಂದರ್ಭದಲ್ಲಿ ಸಾಕಷ್ಟು ಕಳ್ಳತನ ಆಗುವಂತ ಚಾನ್ಸಸ್ ಗಳು ಇರುತ್ತೆ ಇನ್ನು ಎಷ್ಟೆಲ್ಲ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ ಅಂತ ಖಂಡಿತ ರಮ್ಯಾ ಪ್ರತಿಯೊಂದು ಭಾಗದಲ್ಲೂ ಸಹ ಭಕ್ತರ ಸಂಖ್ಯೆ ಏಕೆಂದ್ರೆ ಬೆಂಗಳೂರು ವಿಶ್ವವಿಖ್ಯಾತ ಕರಗ ಫೇಮಸ್ ಆಗಿರುವಂತದ್ದು ನೋಡ್ತಿದ್ರಲ್ಲ ಎಳೆ ಮಗುನ ಕರ್ಕೊಂಡು ಕೂಡ ಬಂದಿದ್ದಾರೆ ಸರ್ ಎಲ್ಲಿಂದ ಬಂದಿರೋದು ಸರ್ ನಾವು ಜೆಪಿ ನಗರ ಸಾರಿಗೆ ತೋಟದಿಂದ ಚಿಕ್ಕ ಮಗುನ ಕರ್ಕೊಂಡು ಬಂದಿದ್ದೀರ ಹೌದು ಕರಗ ನೋಡೋದಕ್ಕೋಸ್ಕರ ಬಂದಿದ್ದೀರಿ ಪ್ರತಿ ವರ್ಷನೂ ಬರ್ತೀರಾ ಸರ್ ಅದು ಪ್ರತಿ ವರ್ಷ ಬರ್ತೀರಿ ನಾವು ಅದೇ ಇದೆ ಧರ್ಮರಾಯ ವಂಶದಲ್ಲೇ ಹೊರಡ್ತಿರೋ ಪ್ರಶ್ನೆಗೆ ಪೊಲೀಸರು ಯಾವ ರೀತಿ ಬಿಗಿ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ಅಂತ ಕರಗ ಎಲ್ಲೆಲ್ಲಿ ಸಾಗುತ್ತೋ ಅಷ್ಟು ದಾರಿ ಉದ್ದಕ್ಕೂ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡ್ಕೊಂಡಿರುವಂತದ್ದು ಜೊತೆಗೆ ನಿಗಾ ವಹಿಸೋದಕ್ಕೆ ಎಲ್ಲಾ ಭಾಗದಲ್ಲೂ ಸಹ 300 ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಿರುವಂತದ್ದು ಎಲ್ಲಾ ಭಾಗದಲ್ಲೂ ಸಹ ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಿ ನಿಮಗೆ ದೃಶ್ಯಗಳಲ್ಲಿ ತೋರಿಸುವಂತ ಪ್ರಯತ್ನ ಮಾಡುವಂತದ್ದು ಈಗ ಏನು ಕರಗದ ಧರ್ಮರಾಯ ದೇವಾಲಯದ ಹೊರಭಾಗದ ದೃಶ್ಯಗಳಲ್ಲಿ ಇಲ್ಲಿ ಒಂದು
ಫೋಲ್ ಏನು ಇದೆ ಈ ಫೋಲಿನ ನಾಲ್ಕು ಭಾಗಗಳಿಗೆ ಸಿಸಿಟಿವಿ ಅಳವಡಿಕೆ ಮಾಡಿದ್ದಾರೆ ಹಾಗೆ ಕರ್ಗ ಯಾವ ಮಾರ್ಗದಲ್ಲಿ ಸಂಚಾರ ಮಾಡುತ್ತೋ ಆ ಇಡೀ ಮಾರ್ಗದ ಉದ್ದಕ್ಕೂ ಸಹ ಸಿಸಿಟಿವಿನ ಅಳವಡಿಕೆ ಮಾಡ್ಕೊಂಡು ಪೊಲೀಸರ ಅದ್ದಿನ ಕಣ್ಣು ಸಹ ಜೊತೆಯಲ್ಲಿ ಇರುತ್ತೆ ಒಂದೊಂದು ಭಾಗಕ್ಕೆ ಒಬ್ಬೊಬ್ಬರು ಪೊಲೀಸರ ನಿಯೋಜನೆ ಇನ್ಸ್ಪೆಕ್ಟರ್ಗಳ ನಿಯೋಜನೆ ಮಾಡಿರುವಂಥದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಮತ್ತು ಜನ ದಟ್ಟಣೆ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಬೇರೆ ರೀತಿಯ ಅಂದರೆ ಕಳ್ಳತನ ಆಗುವಂಥ ಸಾಧ್ಯತೆಗಳ ಬಗ್ಗೆ ಏನು ಕೇಳಿದ್ರಿ ಇದರ ಕೂಡ ನಿಗಾ ವಹಿಸೋದಕ್ಕೆ ಕೆ ಎಸ್ ಆರ್ ಪಿ ತುಕಡಿಗಳನ್ನು ಸಹ ನಿಯೋಜನೆ ಮಾಡಿರುವಂಥದ್ದು ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಯಾಕಂದರೆ ಇದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಒಂದು ಬೆಂಗಳೂರು ಕರಗಕ್ಕೆ ಬೆಂಗಳೂರಿಗೆ ಹೆಸರು ತಂದುಕೊಟ್ಟುವಂಥದ್ದು ವಿಶ್ವವಿಖ್ಯಾತಗೊಳಿಸಿರುವಂಥ ಹಿನ್ನೆಲೆ ಆಗಿರೋದ್ರಿಂದ ಇಲ್ಲಿವರೆಗೂ ಆ ರೀತಿಯ ಘಟನೆಗಳು ಕರಗದ ಸಂಭ್ರಮದಲ್ಲಿ ನಡೆಯೋದಿಲ್ಲ ಯಾಕಂದರೆ ಭಕ್ತರೆಯಲ್ಲಿ ಬಂದಿರ್ತಾರೆ ಕಳ್ಳರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಆ ಕಾರಣಕ್ಕೆ ಎಲ್ಲ ರೀತಿಯ ತಯಾರಿನೂ ಸಹ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಕರಗವನ್ನು ಅದ್ದೂರಿಯವಾಗಿ ಏನು ಬೆಂಗಳೂರು ಕರಗ ಅದ್ದೂರಿಯಾಗಿ ಪ್ರತಿ ವರ್ಷ ಯಾವ ರೀತಿ ನಡೆಯುತ್ತೆ ಅದೇ ರೀತಿ ನಡೆಸೋದಕ್ಕೆ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಯನ್ನೂ ಸಹ ಸಜ್ಜಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂಥದ್ದು ರಮ್ಯಾ ಮತ್ತೊಂದು ಕಡೆ ವೆಹಿಕಲ್ಸ್ ನಿಲ್ಲಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದಿರ್ತಾರೆ ಜನ ವೆಹಿಕಲ್ಸ್ ನಿಲ್ಲಿಸೋದು ಕೂಡ ಕನ್ಫ್ಯೂಷನಲ್ಲಿ ಇರ್ತಾರೆ ಎಲ್ಲಿ ನಿಲ್ಲಿಸೋದು ಎಲ್ಲಿ ಬಿಡೋದು ಅಂತಂದರೆ ಯಾಕೆಂದರೆ ಈಗಾಗಲೇ ಒಂದು ಅವಘಡ ಸಂಭವಿಸಿರುವಂಥದ್ದು ಅದಕ್ಕೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ದೃಶ್ಯದಲ್ಲಿ ಗಮನಿಸಿದೆ ನಾನು ಈಗಷ್ಟೇ ಒಂದು ವೆಹಿಕಲ್ ಪಾಸ್ ಆಗ್ತಾ ಇತ್ತು ಒಳಗಡೆ ಬರೋದಕ್ಕೆ ಪ್ರವೇಶ ಇಲ್ಲ ಅಂತ ಗೊತ್ತಿದ್ರು ಕೆಲವರು ಚಾನ್ಸ್ ತೊಗೊಂಡು ಬರ್ತಾ ಇದ್ದಾರಲ್ವಾ ಅಂತ ಹೌದು ರಮ್ಯಾ ಈಗ ನಿಮಗೆ ದೃಶ್ಯಗಳ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಾವಿರುವಂಥ ಜಾಗ ಏನಿದೆ ಧರ್ಮರಾಯನ ದೇವಾಲಯದ ಮುಖ್ಯ ರಸ್ತೆ ತಿಗಡುಪೇಟೆಯ ಮುಖ್ಯ ರಸ್ತೆ ಈ ಭಾಗದಲ್ಲಿ ಯಾವುದೇ ಖಾಸಗಿ ವಾಹನಗಳಿಗೆ ಪ್ರವೇಶ ಇಲ್ಲ ದೇವಾಲಯಕ್ಕೆ ಸಂಬಂಧಪಟ್ಟ ಅಂಥ ವಾಹನಗಳಿರ್ಬೋದು ಅಥವಾ ಕರಗಕ್ಕೆ ಸಂಬಂಧಪಟ್ಟ ವಾಹನಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ವಾಹನಗಳು ಮಾತ್ರ ಇಲ್ಲಿ ನಿಯೋಜನೆಗೊಂಡಿರುವಂಥದ್ದು ಉಳಿದಂತೆ ಕರಗವನ್ನು ನೋಡೋದಕ್ಕೆ ಬರುವಂಥವರಿಗೆ ಟೌನಲ್ಲಿ ಆಗಿರ್ಬೋದು ಟೌನಲ್ಲಿ ಬಿಟ್ಟ ನಂತರದಲ್ಲಿ ಸಿಟಿ ಮಾರ್ಕೆಟ್ನ ಭಾಗದಲ್ಲಿ ಪಾರ್ಕ್ ಮಾಡಬೇಕಾಗತ್ತೆ ಮತ್ತು ಕರಗವನ್ನು ದೇವಾಲಯದ ಬಳಿನೇ ನೋಡಬೇಕು ಅನ್ನುವಂತಹ ಇದಿರೋದಿಲ್ಲ ಯಾಕಂದರೆ ಕರಗ ಇಡೀ ಬೆಂಗಳೂರಿನ ಈ ಭಾಗದಲ್ಲಿ ಸರಿಸುಮಾರು 6-8 ಕಿಲೋಮೀಟರ್ ರಸ್ತೆ ಉದ್ದಕ್ಕೂ ಸಂಚಾರ ನಡೆಸೋ ಕಾರಣಕ್ಕೆ ಜನರು ರಸ್ತೆ ಉದ್ದಗಲಕ್ಕೂ ನಿಂತು ಕರಗವನ್ನು ನೋಡ್ತಾರೆ ಹಾಗಾಗಿ ಇಲ್ಲಿ ಈಗಾಗಲೇ ಪೊಲೀಸರು ಬರುವಂತಹ ಭಕ್ತರಿಗೆ ಇಲ್ಲಿ ಬ್ಯಾರಿಕೇಡ್ಗಳಾಕಿ ಒಂದು ಭಾಗದಲ್ಲಿ ದೇವಾಲಯದ ಒಳಭಾಗಕ್ಕೆ ಅಂದರೆ ದೇವಾಲಯ ಏನಿದೆ ಧರ್ಮರ ಅಲ್ಲಿಗೆ ಹೋಗೋದಕ್ಕೆ ಪೊಲೀಸರು ಬ್ಯಾರಿಕೇಡ್ನಾಕಿ ಒಂದು ಭಾಗದಲ್ಲಿ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಮತ್ತೊಂದು ಭಾಗದಲ್ಲಿ ಹೊರ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಮತ್ತು ವಾಹನ ಪಾರ್ಕಿಂಗ್ಗಳನ್ನ ನಾನಾ ಭಾಗಗಳಲ್ಲಿ ಅಂದರೆ ಅವ್ರಿಗೆ ಅನುಕೂಲ ಆಗ್ತಾಗೆ ದೇವಾಲಯದ ಸುತ್ತಮುತ್ತ ಸುಮಾರು 100-150 ಮೀಟರ್ ಜಾಗದ ಹೊರತುಪಡಿಸಿ ಟೌನಲ್ಲಿ ಆಗಿರ್ಬೋದು ಜೆ ಸಿ ರಸ್ತೆ ಆಗಿರ್ಬೋದು ಅಥವಾ ಕೆ ಜಿ ರೋಡ್ ಆಗಿರ್ಬೋದು ಈ ಭಾಗಗಳಲ್ಲಿ ವಾಹನದ ಪಾರ್ಕಿಂಗ್ನ ಮಾಡಿ ಬರೋದಕ್ಕೆ ಸೂಚನೆ ಕೊಟ್ಟಿರುವಂಥದ್ದು ಮತ್ತು ಈ ಕರಗವನ್ನು ನೋಡೋದಕ್ಕೆ ಬರುವಂಥವ್ರು ಸಾಕಷ್ಟು ಜನ ಇದೇ ಸಂಪ್ರದಾಯಕ್ಕೆ ಸೇರಿದವರಾಗಿರೋದ್ರಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಬರೋರಾಗಿರೋದ್ರಿಂದ ಇಲ್ಲಿ ಎಲ್ಲಿ ಗಾಡಿ ನಿಲ್ಲಿಸಬೇಕು ಮತ್ತು ಕರ್ಗ ಯಾವ ಮಾರ್ಗದಲ್ಲಿ ಹೋಗುತ್ತೆ ಬಹುತೇಕ ಇಲ್ಲಿನ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದ್ರಿಂದ ಅಂಥ ರೀತಿ ಕಷ್ಟ ಆಗೋದಿಲ್ಲ ಮಧ್ಯಾಹ್ನ ಆದಂಥ ಅವಘಡ ಏನಾಗಿತ್ತು ಕರ್ಪೂರದ ವ್ಯವಸ್ಥೆ ಇದ್ದಾಗ ಗಾಳಿಯ ರಭಸಕ್ಕೆ ಗಾಡಿಗಳಿಗೆ ಬೆಂಕಿ ಬಿದ್ದಂತಹ ಕಾರಣಕ್ಕೆ ಈ ರಸ್ತೆಯ ಉದ್ದಕ್ಕೂ ಯಾವುದೇ ವಾಹನಗಳಿಗೆ ಪ್ರವೇಶವನ್ನು ನಿರ್ಬಂಧ ಮಾಡಿರೋದು ಪ್ರತಿ ವರ್ಷವೂ ಪ್ರವೇಶವನ್ನು ನಿರ್ಬಂಧ ಮಾಡಿರ್ತಾರೆ ಆದರೆ ಮಧ್ಯಾಹ್ನ ಆಗಿರೋ ಅಚಾತುರ್ಯದಿಂದ ಆ ಘಟನೆ ಆಗಿರುವಂಥದ್ದು ಪೊಲೀಸರು ಸಹ ಎಚ್ಚೆತ್ತುಕೊಂಡು ಸರಿಸುಮಾರು 1/2 ಕಿಲೋಮೀಟರ್ ದೂರದಲ್ಲೇ ವಾಹನ ಪಾರ್ಕಿಂಗ್ ಮಾಡೋದಕ್ಕೆ ಸೂಚನೆಗಳನ್ನು ಕೂಡ ಕೊಡ್ತಿರುವಂಥದ್ದು ರಮ್ಯಾ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ